ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ. ಒಂದು ಕಡೆಗೆ ಮಲಪ್ರಭಾ, ಇನ್ನೊಂದು ಕಡೆಗೆ ಘಟಪ್ರಭಾ, ಎರಡೂ ಕೂಡ ಉಕ್ಕಿ ಹರಿತಾ ಇವೆ. ಎಂಥ ಒಂದು ಸ್ಥಿತಿ ಅಂತಂದ್ರೆ, ಘಟಪ್ರಭಾ ನದಿ ಉಕ್ಕಿ ಹರಿತಿರೋದ್ರಿಂದ ಈ ದೇವಿಯನ್ನ ತೆಪ್ಪದಲ್ಲಿ ಸಾಕ್ಷಿದ್ರು ಜನಗಳು. ಒಂದು ಕಡೆಗೆ ಒಂದು ಭಾಗದಲ್ಲಿ ನಾವು ನೋಡಿದ್ವಿ, ಈ ಜನ ಟ್ರ್ಯಾಕ್ಟರ್ಲ್ಲಿ ಪಾಪ ಉಳ್ಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಈ ದೇವರನ್ನೂ ಕೂಡ ತೆಪ್ಪದಲ್ಲಿ ಹೊತ್ತು ಸಾಗಿಸುವಂತಹ ಸ್ಥಿತಿ ಬಂದಿದೆ. ಈ ಮುಧೋಳ ತಾಲೂಕಿನ ಜಂಬಗಿ ಕೇಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ದೇವಿಯನ್ನು ದೋಣಿನಲ್ಲಿ ಸಾಗಿಸಿದ್ದಾರೆ. ಅಂತಾಪುರ ಗ್ರಾಮಕ್ಕೆ ದೇವಿಯನ್ನು ಗ್ರಾಮಸ್ಥರು ಹೊತ್ತು ಸಾಗಿಸಿದ್ದಾರೆ. ಇಡೀ ಗ್ರಾಮ ಜಲಾವೃತಗೊಂಡಿದೆ. ಪ್ರತಿ ವರ್ಷ ಕೊನೆಯ ಸೋಮವಾರ ನಡೆಯುವಂಥ ಆಚರಣೆ ಇದು. ಈ ಆಚರಣೆ ಹೆಂಗಿದೆ ನಾವು ನೋಡ್ತಾ ಇದ್ದೀವಿ. ದೇವಿಯನ್ನು ನಾವು ತೆಪ್ಪದಲ್ಲಿ ಜನ ಸಾಗಿಸಿರುವಂಥದ್ದು, ಅದರ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಅಪಾಯವನ್ನು ಕೂಡ ಲೆಕ್ಕಿಸದೆ ತೆಪ್ಪದಲ್ಲಿ ದೇವಿಯನ್ನು ಸಾಕ್ಷಿದ್ದಾರೆ. ಒಂದು ಕಡೆಗೆ ನದಿ ಉಕ್ಕಿ ಹರಿತಾ ಇದೆ ನೋಡಿ, ಸ್ಥಿತಿಗತಿಗಳು ಹೆಂಗಿದೆ ಅಂತ. ಇನ್ನೊಂದು ಕಡೆಗೆ ಜನರು ಕೂಡ ದೇವರ ಮೇಲೆ ಅದೆಷ್ಟು ಅಚಲವಾದಂಥ ಒಂದು ಶ್ರದ್ಧೆ ಭಕ್ತಿ ಇರುತ್ತೆ ಅಂತ. ಇದು ಕೆಲವೊಂದು ಸರಿ ಈ ಮುಳುವಾಗಲೂ ಬಾರದು, ಅದನ್ನು ಕೂಡ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದು ಪದ್ಧತಿ ಇದೆ, ಇಲ್ಲಿ ದೇವಿಯನ್ನು ತೆಪ್ಪದಲ್ಲಿ ಸಾಕ್ಸುವಂಥದ್ದು. ಇಷ್ಟು ಅಪಾಯದ ಮಟ್ಟ ಮೀರಿ ಹರಿತಿದ್ರೂ ಕೂಡ ಗ್ರಾಮಸ್ಥರು ದೇವಿಯನ್ನು ತೆಪ್ಪದಲ್ಲಿ ಹೊತ್ತು ಸಾಗಿಸಿದ್ದಾರೆ. ಬಹುಶಃ ಜನರಿಗೆ ಅನಿಸುತ್ತೆ ಏನು ಅಂತಂದರೆ, ಈ ಥರದ ಭಾವನೆಗಳಿದೆಯಲ್ಲ, ಈ ಭಾವನೆಗಳೇ ಜನರನ್ನು ಅಷ್ಟೊಂದು ಗಟ್ಟಿ ಮಾಡಿದೆಯೇನೋ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ನೋಡಿದ್ರೆ. ಯಾಕಂದರೆ ಈ ರೀತಿ ಉಕ್ಕಿ ಹರಿತಿರುವಂಥ ನದಿನಲ್ಲಿ ಒಬ್ಬ ಹಿಂದ್ಗಡೆ ಈಜಾಡ್ಕೊಂಡು ಬೇರೆ ಹೋಗ್ತಾರೆ, ಮುಂದ್ಗಡೆ ಒಂದಿಷ್ಟು ಜನ ಹೋಗ್ತಾರೆ ತೆಪ್ಪದಲ್ಲಿ ಆ ಹೊತ್ತು ಸಾಗಿಸುವಂಥದ್ದು. ಇದು ಸಾಮಾನ್ಯ ಸಂಗತಿನೇ. ಇದು ಕೆಡಿ ಗ್ರಾಮದಲ್ಲಿ ನಾವು ನೋಡ್ತಾ ಇದ್ದೀವಿ, ಬಾಗಲಕೋಟೆ ಜಿಲ್ಲೆಯ ಕೆಡಿ ಗ್ರಾಮ. ಈ ಅಪಾಯದ ಮಟ್ಟ ಮೀರಿ ಹರಿತಿರುವಂಥ ಘಟಪ್ರಭೆಯನ್ನು ಕೂಡ ಲೆಕ್ಕಿಸದೆ ಜನ ಆ ದೇವಿಯನ್ನು ತೆಪ್ಪದಲ್ಲಿ ಸಾಗಿಸಿದ್ದಾರೆ. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9 ನಲ್ಲಿ.